ಗುರುಜೀಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶ್ರೀಂ ಭಗವತೀ ನಮಃ. ಶ್ರೀ ವಿಳಂಬಿರಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 29/6/2018 ಶುಕ್ರವಾರ ಪ್ರತಿ ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು ನಕ್ಷತ್ರಚಾರ ಪ್ರಕಾರ ಶುಕ್ರವಾರ. ಆದ್ದರಿಂದ ಶುಕ್ರವಾರದ ಪೂರ್ವಾಷಾಢ ನಕ್ಷತ್ರ ಇದು ಬಹಳ ವಿಶೇಷವಾಗಿದೆ. ಆದರೂ ಪೂರ್ವಾಷಾಢ ನಕ್ಷತ್ರದಲ್ಲಿ ಮಕರ ಧನುರಾಶಿಯವರಿಗೆ, ಮಕರ ರಾಶಿ ಮತ್ತು ಧನುರಾಶಿಯವರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಅನುಷ್ಠಾನಗಳಿದೆ. ಆ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ತಾವು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಲೂ ಇವತ್ತಿನ ದಿನ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಅಶ್ವತ್ಥನಾರಾಯಣನ ಪ್ರಾರ್ಥನೆ ಯಾರೊಬ್ಬರು ಮಾಡಿದರೂ ಬೇಗ ಕಾರ್ಯಸಿದ್ಧಿ. ಅದರಲ್ಲೂ ಪ್ರತ್ಯೇಕವಾಗಿ ಪೂರ್ವಾಷಾಢ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನಗಳನ್ನು ಮಾಡೋದರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಶ್ವತ್ಥನಾರಾಯಣನ ಸಾನ್ನಿಧ್ಯಕ್ಕೆ ಅಂದರೆ ಅಶ್ವತ್ಥ ವೃಕ್ಷದ ಹತ್ರ ಹೋಗಬೇಕಾದ್ರೆ ಒಂದು ತಾಮ್ರದ ತುಂಬಿಗೆಯಲ್ಲಿ ಜಲವನ್ನು, ಒಂದಿಷ್ಟು ಹರಿದ್ರ ಕುಂಕುಮವನ್ನು, ಒಂದಿಷ್ಟು ಪುಷ್ಪವನ್ನು ಮತ್ತು ಒಂದಿಷ್ಟು ದವಸ ಧಾನ್ಯಗಳನ್ನು, ಧಾನ್ಯಗಳೇನಕ್ಕೆ ಅಶ್ವತ್ಥ ಪ್ರಾರ್ಥನೆಯಲ್ಲಿ ಧಾನ್ಯಗಳ ಪಾತ್ರವಾದರೂ ಏನು ಅಂತ ನೀವು ಕೇಳಬಹುದು. ಆದರೆ ಅಶ್ವತ್ಥನಾರಾಯಣನ ಅಶ್ವತ್ಥನಾರಾಯಣನ ಪೂಜೆ ಅನುಷ್ಠಾನ ಮಾಡುವಾಗ ಅಶ್ವತ್ಥ ಪ್ರದಕ್ಷಿಣೆ ಮಾಡುವ ಕಾಲದಲ್ಲಿ ಆ ವೃಕ್ಷದಲ್ಲಿ ವಾಸ ಮಾಡತಕ್ಕಂಥ ಪಕ್ಷಿಗಳಿಗೆ, ಒಂದಷ್ಟು ಪಕ್ಷಿಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಧಾನ್ಯಗಳನ್ನು ಹಾಕೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ.